ಕರಾವಳಿ ಭಾಗದ ಕೃಷಿಕರ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಯ ಭವಿಷ್ಯದ ಬಗ್ಗೆ ಚರ್ಚೆಗಳು ಆರಂಭಗೊಂಡಿದೆ ಮುಂದಿನ ದಿನಗಳಲ್ಲಿ ಅಡಿಕೆಗೆ ಮಾರುಕಟ್ಟೆ ಇರುವ ಸಂಶಯವು ಕೆಲವು ಕೃಷಿಕರಲ್ಲಿ ಮೂಡಲಾರಂಭಿಸಿದೆ ಈ ಕಾರಣಕ್ಕಾಗಿಯೇ ಅಡಿಕೆಗೆ ಪರ್ಯಾಯ ಬೆಳೆಯ ಹುಡುಕಾಟದಲ್ಲಿ ಕರಾವಳಿಯ ಕೆಲ ಕೃಷಿಕರಿದ್ದು ಇಂತಹ ಕೃಷಿಕರು ಇದೀಗ ವಿದೇಶಿ ಹಣ್ಣಿನ ಮೊರೆ ಹೋಗಿದ್ದಾರೆ ಈಗಾಗಲೇ ಈ ಹಣ್ಣಿನ ಬೆಳೆಯನ್ನು ಆರಂಭಿಸಿರುವ ಈ ಕೃಷಿಕರಿಗೆ ಭರ್ಜರಿ ಇಳುವರಿಯ ಜೊತೆಗೆ ಉತ್ತಮ ಆದಾಯವೂ ಬಂದಿದೆ ಅಡಿಕೆ ಕೃಷಿ ಕರಾವಳಿ ಭಾಗದ ಪ್ರಮುಖ ವಾಣಿಜ್ಯ ಬೆಳೆಯಾಗಿ ಗುರುತಿಸಿಕೊಂಡಿದ್ದು ಇಲ್ಲಿನ ಶೇಕಡ ಎಂಬತ್ತರಷ್ಟು ಕೃಷಿಕರು ಅಡಿಕೆಯನ್ನ ಬೆಳೆಯುತ್ತಿದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಭಾಗದಲ್ಲಿ ಅಡಿಕೆಯನ್ನ ಹೆಚ್ಚಾಗಿ ಬೆಳೆಯುತ್ತಿದ್ದು ಉಳಿದಂತೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಭಾಗದಲ್ಲಿ ಕೊಂಚ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ ಆದರೆ ಯಾವಾಗ ಕೇಂದ್ರ ಆರೋಗ್ಯ ಇಲಾಖೆ ಅಡಕೆಯನ್ನ ಆಹಾರ ಪದಾರ್ಥವಾಗಿ ಬಳಸುವುದು ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವ ವರದಿಯನ್ನ ನೀಡಿದ್ದು ಅಂದಿನಿಂದ ಅಡಿಕೆ ಕೃಷಿಕರಲ್ಲಿ ಅಡಿಕೆಯ ಭವಿಷ್ಯದ ಬಗ್ಗೆ ಗೊಂದಲಗಳು ಮೂಡಲಾರಂಭಿಸಿದೆ ಈ ಗೊಂದಲಗಳ ನಡುವೆ ಅಡಿಕೆ ಬೆಳೆಗಾರ ಕೃಷಿಯಲ್ಲಿ ವಿವಿಧ ಪ್ರಯೋಗಗಳಿಗೆ ಹೊಂದಿಕೊಳ್ಳದೆ ಸಮೂಹ ಸನ್ನಿಯಂತೆ ಒಂದೇ ಕೃಷಿಯತ್ತ ಇಂದಿನವರೆಗೂ ವಾಲಿಕೊಂಡಿದ್ದಾರೆ ಒಂದು ಸಂದರ್ಭದಲ್ಲಿ ರಬ್ಬರ್ ಕೃಷಿಗೆ ಉತ್ತಮ ಧಾರಣೆ ಇದೆ ಎನ್ನುವ ಕಾರಣಕ್ಕೆ ಇದ್ದ ಅಡಿಕೆಗೆ ತೋಟವನ್ನೆಲ್ಲ ರಬ್ಬರ್ ತೋಟವನ್ನಾಕಿ ಪರಿವರ್ತಿಸಿರುವ ಕರಾವಳಿಯ ಕೃಷಿಕರು ಇದೀಗ ರಬ್ಬರ್ನಲ್ಲಿ ನಷ್ಟ ಉಂಟಾಗುತ್ತಿದ್ದಂತೆ ಮತ್ತೆ ಅಡಿಕೆ ಕೃಷಿಗೆ ಬಾಲಿದ್ದಾರೆ ಅಡಕೆಯ ಕೃಷಿಗೆ ಹಲವು ಸಮಸ್ಯೆಗಳು ಎದುರಾಗುತ್ತಿರುವ ಕಾರಣಕ್ಕಾಗಿ ಅಡಿಕೆ ಫಸಲಿನಲ್ಲೂ ಇಳಿಮುಖವಾಗಲಾರಂಭಿಸಿದೆ ಈ ನಡುವೆ ಅಡಕೆಯ ಭವಿಷ್ಯದ ಬಗ್ಗೆಯೂ ಕೃಷಿಕನಲ್ಲಿ ಗೊಂದಲ ಹೆಚ್ಚಾಗುತ್ತಿದ್ದು ಇದೀಗ ಕರಾವಳಿಯ ಕೆಲವು ಕೃಷಿಕರು ಪರ್ಯಾಯ ಬೆಳೆಯತ್ತ ಮುಖ ಮಾಡಲು ಸಜ್ಜಾಗಿದ್ದಾರೆ ಇಂತಹ ಕೆಲವು ಕೃಷಿಕರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪ್ರಗತಿಪರ ಕೃಷಿಕ ಶೆಟ್ಟಿ ಕೂಡ ಒಪ್ಪರಾಗಿದ್ಗಾರೆ ಒಂದೇ ಕೃಷಿಯನ್ನ ನೆಚ್ಚಿಕೊಂಡಲ್ಲಿ ಕೃಷಿ ಚಟುವಟಿಕೆ ಮುಂದುವರಿಸುವುದು ಕಷ್ಟ ಎನ್ನುವುದನ್ನ ಮನಗಂಡ ಕೃಷ್ಣಶೆಟ್ಟಿಯವರು ರಾಂಬುಟನ್ ಹಣ್ಣಿನ ಬೆಳೆಯಲು ತೀರ್ಮಾನಿಸಿದ್ದಾರೆ ಕಳೆದ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ರಾಂಬುಟ್ಟನ್ನ ಐನೂರು ಸಸಿಗಳನ್ನು ನೆಟ್ಟಿದ್ದ ಕೃಷ್ಣ ಶೆಟ್ಟಿಯವರ ತೋಟದಲ್ಲಿ ಎರಡನೇ ಲಾಕ್ಡೌನ್ನ ಸಂದರ್ಭದಲ್ಲಿ ಬರಪೂರ ಫಸಲು ಬಂದಿದೆ ಸಸಿ ನೆಟ್ಟು ಕೇವಲ ಒಂದೂವರೆ ವರ್ಷದಲ್ಲಿ ಏಳು ಟನ್ ರಾಂಬುಟನ್ ಬೆಳೆ ಪಡೆದಿರುವ ಶೆಟ್ಟಿಯವರು ಈ ಬಾರಿ ಸುಮಾರು ಎಂಟರಿಂದ ಹತ್ತು ಟನ್ ರಾಂಬುಟ್ಟನ್ ಬೆಳೆ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಅಡಿಕೆ ಹಾಗೂ ರಾಮ್ಬುಟನ್ ಬೆಳೆಗೆ ಹೋಲಿಸಿದಲ್ಲಿ ಅಜಗಜಾಂತರ ವ್ಯತ್ಯಾಸವಿದ್ದು ಅಡಿಕೆಯಿಂದ ನಾಲ್ಕು ವರ್ಷ ಪಡೆಯುವ ಆದಾಯವನ್ನು ಕೇವಲ ರಾಮ್ಬುಟ್ಟನ್ನಿಂದ ಕೇವಲ ಒಂದೇ ವರ್ಷದಲ್ಲಿ ಪಡೆಯಬಹುದು ಎನ್ನುವ ಕೃಷ್ಣ ಶೆಟ್ಟರ ಸ್ವ ಅನುಭವದ ಮಾತಾಗಿದೆ ಜಿಲ್ಲೆಯಲ್ಲಿ ರೈತಾಪಿ ವರ್ಗದ ಜನ ಅಡಿಕೆಯನ್ನು ನಂಬಿ ಅಡಿಕೆ ಬೆಲೆ ಬೆಳೆದಾಗ ಧಾರಣೆ ಕುಸಿತ ಆದಾಗ ತಕ್ಷಣ ಯೋಚನೆ ಮಾಡಿರುವಂಥದ್ದು ರಬ್ಬರ್ ರಬ್ಬರ್ಗೆ ಧಾರಣೆ ಕಡಿಮೆ ಆದಾಗ ರಬ್ಬರನ್ನು ಕಡಿಯುವುದು ಅಡಿಕೆ ನೆಡುವಂಥದ್ದು ಈ ಮಾನಸಿಕ ಜನ ಹೊರಗೆ ಬಂದು ಇವತ್ತು ಇಡೀ ವಿದೇಶಗಳಲ್ಲಿಯೂ ಫ್ರೂಟ್ಗೆ ಭಾರಿ ಬೇಡಿಕೆ ಇದೆ ದೇಶದ ಬೇರೆ ಬೇರೆ ಮಾರುಕಟ್ಟೆ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಲೈಮೇಟಿನ ಫ್ರೂಟ್ ಬರುವಾಗ ಚೆನ್ನೈ ಮಾರುಕಟ್ಟೆಯಲ್ಲಿ ಒಂದು ರೀತಿಯಲ್ಲಿ ವಾತಾವರಣ ಬೇರೆ ಇದೆ ಬೇಸಿಗೆ ಕಾಲ ಇದೆ ಇಲ್ಲಿಯ ಫ್ರೂಟನ್ನು ಚೆನ್ನೈ ಅಥವಾ ಕೇರಳದ ಮಾರುಕಟ್ಟೆಗೆ ಒದಗಿಸುವಂಥದ್ದು ಈ ರೀತಿ ದೇಶದ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಎಲ್ಲಿ ಧಾರಣೆ ಇದೆ ಆ ಧಾರಣೆಯನ್ನು ಗಮನಿಸಿಕೊಂಡು ಮಾರುಕಟ್ಟೆಗೆ ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಖಂಡಿತ ರೈತ ಯಶಸ್ವಿಯಾಗ್ತಾನೆ ರೈತರು ಇವತ್ತು ನಮಗೆ ಇದು ಲಾಭದಾಯಕ ಅಂತ ಆದರೆ ಕೃಷಿಯಲ್ಲೇ ಕೃಷಿ ಕುಟುಂಬ ಮುಂದುವರಿಯುವಂಥದ್ದು ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ನಾವೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಪ್ರಯತ್ನದಲ್ಲಿ ನಮಗೆ ಇವತ್ತು ಫಲ ಸಿಕ್ಕಿದೆ ಎಲ್ಲರೂ ನೀವು ನಾವು ನಾಲ್ಕು ಏಳೆಂಟು ಜನ ಏನು ಮಿತ್ರರಿದ್ದೇವೆ ಎಲ್ಲರೂ ಇವತ್ತು ನಾವು ಅತ್ಯಂತ ಖುಷಿಯಲ್ಲಿದ್ದೇವೆ ಅಡಿಕೆ ಬೆಳೆಯೊಂದನೆ ನೆಚ್ಚಿಕೊಂಡಿರುವ ಕರಾವಳಿಯ ಕೃಷಿಕರು ಮುಂದಿನ ದಿನಗಳಲ್ಲಿ ಆಹಾರ ಬೆಳೆಯತ್ತ ಮುಖ ಮಾಡದೇ ಹೋದಲ್ಲಿ ನಷ್ಟ ಅನುಭವಿಸುತ್ತಾರೆ ಎನ್ನುವ ಅಭಿಪ್ರಾಯಗಳು ಕೇಳಿಬರಲಾರಂಭಿಸಿದೆ ಕರಾವಳಿಯ ಹವಾಗುಣಕ್ಕೆ ಹೊಂದಿಕೊಳ್ಳುವ ರಾಂಬುಟ್ಟನ್ನಂತಹ ಹಣ್ಣಿನ ಬೆಳೆಯತ್ತ ಕೃಷಿಕರು ಗಮನಹರಿಸಿದ್ದಲ್ಲಿ ಉತ್ತಮ ಆದಾಯದ ನಿರೀಕ್ಷೆ ಮಾಡಬಹುದಾಗಿದೆ ನ್ಯೂಸ್ ಕುಮಾರ್